ಎಲ್ಲರೂ ನಮ್ಮವರು ನಮ್ಮವರು ಅಂತಾರ ಹ್ಮ ಅದಾಗ್ಬೇಕಲ್ಲ ಎಲ್ಲರೂ ನಮ್ಮವರು ಆಗ್ಬೇಕಲ್ಲ ಆಗಲಿಲ್ಲ ಇನ್ನ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಚಲನೆ ಇಲ್ಲ ಜಟ್ಟು ಗಟ್ಟಬುಟ್ಟಿದೆ ಯಾವ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಆ ಸಾಮಾಜಿಕ ವ್ಯವಸ್ಥೆ ಅದು ಜಡ್ಡುಗಟ್ಟಿರ್ತದೆ ಚಲನರಹಿತವಾಗಿರ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಬಿಟ್ಬಿಟ್ಟಿದೆ ಅಂತಂದ್ರೆ ಬೇರ್ ಬಿಟ್ಬಿಟ್ಟಿದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಲನೆ ವಲನೆಗಳಿಲ್ಲದೆ ಅದು ಅಷ್ಟು ಸುಲಭವಾಗಿ ಅದನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ನನ್ನ ನಾನು ವಿದ್ಯಾರ್ಥಿಯಾಗಿದ್ದಾಗ ಸೇದ ಬಾವಿಗೆ ನೀರು ಸೇದ ಕೊಯ್ತಿದ್ದೆ ಬಿಂದಿಗೆ ತಗೊಂಡೋಗಿ ನೀರು ಸೇದ ಆ ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರ್ತಿತ್ತು ಆ ಗುಬ್ಬಚ್ಚಿಗಳೆಲ್ಲ ಕಸಗಳ ಕಸ ಎಲ್ಲ ಹಾಕ್ತಿತ್ತು ಆ ಕಸ ಹೋಗಿ ದೂರ ಆಗಲಿಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಮೇಲೆ ಕೆಳಗೆ ಮಾಡಿ ಆ ಕಸ ದೂರ ಆದಮೇಲೆ ನೀರು ತಗೊಳ್ತಾ ಇತ್ತು ಆ ನೀರು ತಗೊಂಡು ಸ್ವಲ್ಪ ಒತ್ತಾದ ತಕ್ಷಣ ಮತ್ತೆ ಕಸ ಸೇರ್ಕೋ ನಮ್ಮ ಸಮಾಜ ಸುಧಾರಣೆ ಆತರ ಥರ ಉಂಟದೆ ಗೊತ್ತಾಯ್ತಾ ನಿಮ್ಗೆ ಗೊತ್ತಾಯ್ತೇನ್ರಿ ಏ ಹೆಣ್ಮಕ್ಳು ಕೂತ್ಕೊಳ್ರಮ್ಮ ನಿಮಗೋಸ್ಕರ ನಾವು ಸಭೆ ಕರೆದಿರ ಕೂತ್ಕೊಳ್ಳಿ ನಮ್ಮ ಸಮಾಜದ ವ್ಯವಸ್ಥೆ ಏನು ಅಂತಂದ್ರೆ ಆ ಬಿಂದಿಗೆ ಮೇಲೆ ಕೆಳಗೆ ಮಾಡಿದಾಗ ಹಿಂಗೆ ಹೋಗೋದು ಕಸ ಮತ್ತೆ ಓದ್ಬೋದು ಸೇರ್ಕೊಬೋದು ಸಮಾಜ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಸ್ವಲ್ಪ ಬದಲಾವಣೆ ಆಗೋದು ಮತ್ತೆ ಬದಲಾವಣೆ ಆಗದೆ ಇರ್ತಕ್ಕಂಥ ಸೊ ಇದು ಇವತ್ತು ನಮ್ಮ ಸಮಾಜದಲ್ಲಿ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಚಲನರಹಿತವಾಗಿರೋದ್ರಿಂದ ಈ ಥರ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಬೇಕು ಅದಕ್ಕೆ ಬಸವಾದಿ ಶರಣರು ಬಸವಾದಿ ಶರಣರು ಈ ಸಮಾಜ ಬದಲಾವಣೆಯನ್ನು ಮಾಡಿ ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕಪ್ಪ ಮನುಷ್ಯರಾಗಿ ಬಾಳ್ಬೇಕು ಅಂಧಶ್ರದ್ಧೆಗಳು ಇರಬಾರದು ಮೌಢ್ಯಗಳಿರಬಾರ್ದು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಯಾರು ತಿರಸ್ಕರಿಸಿದ್ರೆ ಅದು ಬಸವಾದಿ ಶರಣರು ಅಂತಕ್ಕಂಥದನ್ನ ತಿಳ್ಕೊಬೇಕು ಕರ್ಮ ಸಿದ್ಧಾಂತ ನೀನು ಯಾಕಪ್ಪ ಬಡವನಾಗಿದ್ಯಾ ನೀನ್ಯಾಕೆ ನಿನಗೆ ನಿನಗ್ಯಾಕೆ ಹೊಟ್ಟೆಗಿಲ್ಲ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರವಾಗಿ ಹಿಂಗುಟ್ಬಿಟ್ಟಿದ್ದೀನಿ ಇದು ಹೇಳ್ಕೊಟ್ಟವ್ರು ಯಾರು ಪಟ್ಟಭದ್ರ ಶಕ್ತು ಪಟ್ಟಭದ್ರ ಇತರ ಶಕ್ತರು ಯಾಕೆ ಹಿಂಗ ಹುಟ್ಟಿದ್ಯಾ ಅವನು ಯಾಕೆ ಶ್ರೀಮಂತ ಆಗಿದ್ದಾನೆ ಅವನು ಇನ್ನೊಂದು ಜನದಲ್ಲಿ ಪುಣ್ಯ ಮಾಡಿದ್ದ ಅದಕ್ಕೋಸ್ಕರ ಆಮೇಲೆ ನೀನ್ ಯಾಕೆ ಅವಿದ್ಯಾವಂತನಾದೆ ನಾನು ಅಣೇಲಿ ಬರ್ದ್ಬಿಟ್ಟಿ ಬಿಟ್ಟಿತ್ತಪ್ಪ ಏನ್ ಮಾಡಕ್ಕಾಗತ್ತೆ ಹಣೆಲ್ ಬರೆಯಕ್ಕೆ ಬಂದ ನಾ ಬಸವಾದಿ ಬಸವಾದೀಶ್ರು ಇದನ್ನೆಲ್ಲ ತಿರಸ್ಕಾರ ಮಾಡಿತ್ತು ನಾವು ತಿಳ್ಕೋಬೇಕು ಬಸವಾದಿ ಶರಣರು ಯಾವತ್ತು ಕೂಡ ಕಂದಾಚಾರಗಳನ್ನು ಮೌಢ್ಯಗಳನ್ನು ಕರ್ಮ ಸಿದ್ಧಾಂತವನ್ನು ಒಪ್ಪಿರಲಿಲ್ಲ ನಾವು ಬಸವಣ್ಣನವರನ್ನ ಪೂಜೆ ಮಾಡ್ತೀವಿ ಅನ್ನೋದಾದ್ರೆ ಮಧು ಮೊದಲು ಬಸ ಬಸವಾದಿ ಶರಣರ ವಚನಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಶರಣರ ವಚನಗಳನ್ನು ಪಾಲನೆ ಮಾಡದೆ ಹೋದರೆ ಈ ಸಮಾಜ ಯಾವತ್ತೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಬಸವಾದಿ ಶರಣರು ಹೇಳದಂತ ಸಮಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಬಸವಣ್ಣವರು ಅನುಭವ ಮಂಟಪವನ್ನು ಮಾಡಿ ತಳ ಸಮುದಾಯದ ಜ ಜನರಿಗೆ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಕ್ಕಂತ ಅವಕಾಶವನ್ನ ಕಲ್ಪಿಸ್ಕೊಟ್ಟ ಮೇಲ್ವರ್ಗದವ್ರಿಗೆಲ್ಲ ಬಸವಾದಿ ಶರಣರು ಚಳವಳಿ ಮಾಡದ್ದು ತಳ ಸಮುದಾಯದ ಜನ ಇದ್ದಾರಲ್ಲ ಆ ಜನರಿಗೆ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿದ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಅದಕ್ಕೋಸ್ಕರ ನಾನು ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರಬೇಕು ಬಸವಣ್ಣವರ ತತ್ವಾದರ್ಶಗಳು ಜನರಿಗೆ ತಿಳಿಬೇಕು ಅಂತೇಳಿ ಮಾಡಿದ್ದು ನಾನು ಕೂಡ ಪ್ರಮಾಣವಚನ ತಗೊಂಡದ್ದು ಎರಡು ಸಾವಿರದ ಹದಿಮೂರರಲ್ಲಿ ಬಸವ ಜಯಂತಿಯ ದಿನನೇ ಆ ಕಾರಣಕ್ಕೋಸ್ಕರ ನನಗೆ ಸ್ವಾಮೀಜಿಯವರೆಲ್ಲ ಬಂದಿದ್ರು ಇಳಕಲ್ ಸ್ವಾಮೀಜಿನೂ ಕೂಡ ಬಂದಿದ್ರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಇದು ಬಹಳ ಸುಲಭದ ಕೆಲಸ ಮಾಡೋಣ ಅಂತೇಳಿ ಹೇಳಿದೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ತಗೊಬಂದು ಇದನ್ನ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದೀವಿ ಹಿಂದೆ ಯಾರು ಕೂಡ ಮಾಡಿರಲಿಲ್ಲ ಬಸವಣ್ಣ ಹೆಸರು ಹೇಳ್ತಾರ ಅಷ್ಟೇ ಬಸವಣ್ಣವ್ರ ವಚನ ಹೇಳ್ತಾರ ಅಷ್ಟೇ ಅದು ಯಾರು ಪ್ರಯತ್ನ ಮಾಡಕ್ಕೆ ಹೋಗಿರಲಿಲ್ಲ ನಮ್ಮ ಸರ್ಕಾರ ಮಾಡಿದೆ ಅದು ಆಷಾಢಭೂತಿಗೋಸ್ಕರ ಭೂತಿಗೋಸ್ಕರ ಅಥವಾ ಆಷಾಢಭೂತಿತನ ಭೂತಿ ಅಲ್ಲ ಅಥವಾ ರಾಜಕೀಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಲ್ಲ ನಾವು ಬಸವಾದಿ ಶರಣರ ತತ್ವ ಆದಾಶಿಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅವು ಜಾರಿ ಆದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಕಂಡು ಸಮ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ಗ್ಯಾರಂಟಿಗಳು ಕೂಡ ನಾವು ಇವತ್ತು ನಾವು ಮಾಡಿದೀವಲ್ಲ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಒಂದ್ ಜಾತಿಯವರಲ್ಲ ಅಥವಾ ಒಂದು ಪಕ್ಷದವ್ರು ಅಲ್ಲ ಬರೀ ಕಾಂಗ್ರೆಸ್ ಪಕ್ಷದವ್ರು ಇದ್ದಾರಾ ಬಸ್ನಲ್ಲೆಲ್ಲ ಇವತ್ತು ಒಂದು ನೂರ ನಲವತ್ತೆರಡು ಕೋಟಿ ಮಹಿಳೆಯರು ನೂರ ನಲವತ್ತೆರಡು ಕೋಟಿ ಮಹಿಳೆಯರು ಜೂನ್ ಹನ್ನೊಂದನೇ ತಾರೀಕಿನಿಂದ ಇವತ್ತಿನವರಿಗೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ತಿರುಗಾಡಿದ್ದಾರೆ ಟಿಕೆಟ್ ಕೊಡದೆ ಅಂತಂದ್ರೆ ಅದು ಒಂದ್ ಜಾತಿ ಮಹಿಳೆಯರು ಒಂದು ಧರ್ಮದವರು ಇದ್ದಾರ ಎಲ್ಲ ಜಾತಿಯವರು ಇದಾರೆ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಜಾತಿ ರಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ಹೆಣ್ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕ ಬಂದಿದೆ ಇದೇ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅವರು ಟಿಕೆಟ್ ತಗೊಳ್ಳಿಕ್ಕೆ ಖರ್ಚು ಮಾಡ್ತಿದ್ರಲ್ಲ ಹಣ ಅದು ಉಳಿತಾಯ ಆಗ್ತದೆ ಆ ಹಣ ಉಳಿತಾಯ ಆಗ್ತದೆ ಜೊತೆಗೆ ಗೃಹ ಲಕ್ಷ್ಮಿ ಅಂತಕ್ಕಂಥ ಇವತ್ತು ಒಂದು ಕೋಟಿ ಹದಿನೇಳು ಲಕ್ಷ ಹೆಣ್ಣು ಮಕ್ಕಳಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಹೆಣ್ಣು ಮಕ್ಕಳಿಗೆ ಮನೆ ಯಜಮಾನಿಯರಿಗೆ

ಇವತ್ತು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವನ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾರು ಬಡವರು ಇದ್ದಾರೆ ಎಲ್ಲ ಸಮಾಜದ ಬಡವರು ಆ ಬಡವರ ಕೈನಲ್ಲಿ ಹಣ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ಹೆಣ್ಮಗಳಿಗೆ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ಉಳಿತು ಎರಡು ಸಾವಿರ ರೂಪಾಯಿ ಸಿಕ್ತು ತಿಂಗಳಿಗೆ ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಒಂದು ಕೋಟಿ ಅರವತ್ತೊಂದು ಲಕ್ಷ ಒಂದು ಕೋಟಿ ಅರವತ್ತೊಂದು ಲಕ್ಷ ಗ್ರಾಹಕರಿಗೆ